ಭಾರತ ನಮ್ಮ ರಾಮ ರಾಮ ಬಿಟ್ಕೊಟ್ಟು ರಾಮನೇ ಬಿಟ್ಕೊಟ್ಟಿದ್ದಾನೆ ಭರತಂಗೆ ಅಂದಮೇಲೆ ಭರತನೇ ಇದ್ರೆ ಓಕೆ ಭಾರತ. ಇಂಡಿಯಾ ಅವರು ಅವ್ರು ಬಿಟ್ಕೊಟ್ಟಿದ್ದು ನಾವು ತಗೊಳ್ಳೋಕೆ ನಮಗೆ ರೆಡಿ ಇಲ್ಲ, ನಾವು ನಮಗೆ ಭಾರತ ಇದ್ರೆ ಓಕೆ. ಇವಾಗ ನೀವು ಸೋಷಿಯಲಿಸ್ಟ್ ಆಗಿ ಎಲ್ಲರದು ಮುಸ್ಲಿಂ ಕ್ರಿಶ್ಚಿಯನ್ ಅವ್ರ ದಿಸ್ ಒನ್ ಎಲ್ಲ ಹೇಳಿದ್ರೆ ಓಕೆ, ಇದೊಂದೇ ತಪ್ಪು ಅಂದರೆ ಉಳ್ಕಿದ್ದೆಲ್ಲ ರೈಟ್ ಅಂತನಾ? ಏನೇ ಆಗಲ್ಲ, ಇವಾಗ ಹೆಂಗೆ ಇರ್ತದೆ ಹಂಗೆ ಇರ್ತದೆ ಭಾರತ ಅಂತ ಬಂದ್ರೇನು, ಅದರಿಂದ ಇಂಡಿಯಾನೇ ಇದ್ದು ಹೋಗ್ಲಿ, ಏನು ಪ್ರಯೋಜನ ಇಲ್ಲ. ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಜಗದ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್. ನಮ್ಮ ದೇಶಕ್ಕೆ ಬ್ರಿಟಿಷರಿಟ್ಟ ಇಂಡಿಯಾ ಹೆಸರು ಬೇಕಾ ಅಥವಾ ಪುರಾಣಗಳ ಪ್ರಕಾರ ಇರುವ ಭಾರತ ಹೆಸರು ಬೇಕಾ? ಜನ ಏನು ಹೇಳ್ತಾರೆ ಬನ್ನಿ ಕೇಳೋಣ ಇವತ್ತಿನ ಜಗದ್ವನಿ ಕಾರ್ಯಕ್ರಮದಲ್ಲಿ. ಸರ್, ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಇದೆ, ನಿಮ್ಮ ಬೆಂಬಲ ಯಾರಿಗೆ ಸರ್? ಮೋದಿಜಿ. ಯಾಕೆ ಸರ್? ಮೋದಿ ಈಸ್ ಗುಡ್ ಪರ್ಸನ್, ಈಸ್ ಇಂಡಿಯಾದ ಕಿಂಗ್, ಇಂಡಿಯಾ ಕಿಂಗ್. ಅದ್ರ ಬಗ್ಗೆ ಮಾತಾಡೋಷ್ಟು ಇದಿಲ್ಲ. ಮೋದಿ ಗುಡ್ ಪರ್ಸನು, ಮೋದಿ ಬಗ್ಗೆ ಮಾತಾಡೋಷ್ಟು ಕೆಪಾಸಿಟಿ ನಮಗೂ ಇಲ್ಲ, ಇಲ್ಲಿರೋ ರಾಜಕಾರಣಿಗಳಿಗೂ ಇಲ್ಲ. ಯಾಕೆಂದರೆ ಮೋದಿ ಏನು ಅಂತ ಇಂಡಿಯಾನ ನೋಡಿದೆ, ಅದರಿಂದ ಮೋದಿ ಗುಡ್ ಪರ್ಸನ್. ಅವ್ರು ಓಕೆ, ಅವ್ರು ಇದ್ದರೆ ಓಕೆ. ಕರ್ನಾಟಕದಲ್ಲಿ ಇವಾಗ ಈಗ ನಡೀತಾ ಇರೋದು, ಇಲ್ಲಿ ಜನಗಳನ್ನೆಲ್ಲ ಭಾಳ ಸೋಂಬೇರಿಗಳನ್ನ ಮಾಡಾಕ್ಬಿಟ್ಟಿದ್ದಾರೆ, ಇವೆಲ್ಲ ಪುಕ್ಸಟ್ಟೆ ಭಾಗ್ಯಗಳು ಕೊಟ್ಟು ಮುಂದಕ್ಕೆ ಏನು ಅಂತ ನೋಡಬೇಕು. ಈ ಜನಗಳು ಎಲ್ಲ ಪುಕ್ಸಟ್ಟೆ ಭಾಗ್ಯಗಳು ತಗೊಂಡು ತಗೊಂಡು ದೇಶನ ಹಿಂದಕ್ಕೆ ತೇಳ್ತಾರೆ. ಈಗ ನಮ್ಮ ಇಂಡಿಯಾ ಮೂರನೇ ಸ್ಥಾನದಲ್ಲಿರೋದು ಇಸ್ ಗುಡ್ ಪರ್ಸನ್ ತಗೊಂಡು ಹೋಗ್ತಾರೆ, ನೋಡುವ ಏನು ಅಂತ. ಅದಕ್ಕೆ ಮುಂದಕ್ಕೆ ಏನು ಅಂತ ನೋಡೋ. ನಮ್ಮದಂದು ಮೋದಿಗೆ ಬೆಂಬಲ ಇದೆ. ಸರ್, ಈಗ ನಮ್ಮ ದೇಶದ ಹೆಸರಿನಲ್ಲಿ ವಿವಾದ ಎದ್ದಿದೆ, ಬ್ರಿಟಿಷರಿಟ್ಟ ಇಂಡಿಯಾ ಹೆಸರು ಬೇಕಾ, ಸನಾತನವಾಗಿರುವ ಭಾರತ ಹೆಸರು ಬೇಕಾ? ಭಾರತ, ಭಾರತ ನಮ್ಮ ರಾಮ ರಾಮ ಬಿಟ್ಕೊಟ್ಟು ರಾಮನೇ ಬಿಟ್ಕೊಟ್ಟಿದ್ದಾನೆ ಭರತಂಗೆ ಅಂದಮೇಲೆ ಭರತನೇ ಇದ್ರೆ ಓಕೆ. ಭಾರತ, ಇಂಡಿಯಾ ಅವರು ಅವ್ರು ಬಿಟ್ಕೊಟ್ಟಿದ್ದು ನಾವು ತಗೊಳ್ಳೋಕೆ ನಮಗೆ ರೆಡಿ ಇಲ್ಲ, ನಾವು ನಮಗೆ ಭಾರತ ಇದ್ದರೆ ಓಕೆ. ಬೇರೆ ಇನ್ನು ಅದ್ರ ಬಗ್ಗೆ ಮಾತಾಡೋಷ್ಟು ಯಾರಿಗೂ ಕೆಪಾಸಿಟಿ ಇಲ್ಲ. ಯಾಕೆಂದರೆ ರಾಮ ಬಿಟ್ಕೊಟ್ಟಿರೋದ್ರಿಂದವ ರಾಮ ರಾಮನ ದೇಶದಲ್ಲಿ ಭರತ ಅಂದರೆ ಭರತನಿಗೆ ಭರತ ಇದ್ದರೆ ಓಕೆ, ಅದ್ರ ಬಗ್ಗೆ ಮಾತಾಡೋಷ್ಟು ಇದಿಲ್ಲ. ಇಂಡಿಯಾ ಅವ್ರು ಬಿಟ್ಕೊಟ್ರು ಅಂತ ನಾವು ತಗೊಳ್ಳೋದು ಭಾಳ ತಪ್ಪಾಗುತ್ತೆ. ಸರ್, ಈಗ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮ ಹೇಳೋದು ಡೆಂಗ್ಯೂ ಮಲೇರಿಯಾ ಇದ್ದಂತೆ ನಾವೆಲ್ಲ ಸೇರಿ ತೊಲಗಿಸಬೇಕು ಅಂತ ಹೇಳಿದ್ದಾರೆ. ಸರ್, ಧರ್ಮ ಅವರವರಿಗೆ ಬಿಟ್ಟಿದ್ದು, ಧರ್ಮ ಅದ್ರ ಬಗ್ಗೆ ಮಾತಾಡೋಷ್ಟು ಕೆಪಾಸಿಟಿ ಯಾರಿಗೂ ಇಲ್ಲ. ಅವ್ರವ್ರ ಧರ್ಮ ಅವ್ರವ್ರಿಗೆ ಉಂಟು, ಅದು ಬಿಟ್ಬಿಟ್ಟು ಇಂಡಿಯಾ ಇದ್ರೆ ಭಾರತದಲ್ಲಿ ಬಂದು ಇಲ್ಲಿ ಹಿಂದೂ ರಾಷ್ಟ್ರ ಅಂತ ಗೊತ್ತಿದೆ, ಅದು ಬಿಟ್ಬಿಟ್ಟು ಇವ್ರು ಇವರೇ ಕಟ್ಕೊಂಡು ಮಾತಾಡೋದು ಭಾಳ ತಪ್ಪದು. ಅವ್ರು ಆ ಥರ ಮಾತಾಡಬಾರ್ದು, ತಪ್ಪಿದೆ. ಈಗ ಇಂಡಿಯಾ ಅಂದಮೇಲೆ ಇಂಡಿಯಾ ಇಂಡಿಯಾ ಅಂದಮೇಲೆ ಇವರು ಇಂಡಿಯಾ ಇಂಡಿಯಾ ಅಂದ್ಕೊಂಡು ಎಲ್ಲ ಧರ್ಮವೂ ಸೇರ್ಕೊಂಡು ಮಿಕ್ಸ್ ಆಗಿದೆ. ಅದರಿಂದ ಅವ್ರಿಗೆಲ್ಲರಿಗೂ ಅವ್ರವ್ರದೇ ಧರ್ಮ ಆದಂಥ ಅವ್ರವ್ರದೇ ಆದಂಥ ಇದಿರ್ತದೆ, ಅವ್ರವ್ರದ್ದು ಬಿಟ್ಟಿದ್ದು. ಅದು ಅದ್ರ ಬಗ್ಗೆ ಮಾತಾಡೋಷ್ಟು ಯಾರಿಗೂ ಅಧಿಕಾರ ಇಲ್ಲ, ಮಾತಾಡಬಾರ್ದು, ಆ ಥರ ತಪ್ಪು ಅದು. ಸರ್, ಈಗ ಸ್ಟಾಲಿನ್ ಆಗಿರ್ಬೋದು, ಪ್ರಕಾಶ್ ರಾಜ್ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಸನಾತನ ಧರ್ಮದ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಿದ್ದಾರೆ. ಸರ್, ಅದು ತಪ್ಪು ಸರ್, ಆ ಥರ ಮಾತಾಡಬಾರ್ದು, ಅದು ತಪ್ಪಿದೆ. ಆ ಥರ ಇವರು ಇವರೇ ಡೆಂಗ್ಯೂ ಜ್ವರ ಮಲೇರಿಯಾ ಅಂತ ಇವ್ರವ್ರ ಕಾಯಿಲೆಗಳು ಹೋಲ್ಸ್ಗಳಂಥದ್ದು ಇವರಿವರೇ ಧರ್ಮಗಳು, ರಾಜಕಾರಣಿಗಳೇ ಸುಟ್ಟಿ ಮಾಡ್ಕೊಂಡಿದ್ದಾರೆ ಧರ್ಮಗಳನ್ನ, ಅದು ಭಾಳ ತಪ್ಪು, ಅದು ಮಾತಾಡಬಾರ್ದು. ಯಾರಿಗೆ ಆದರೂ ಧರ್ಮ ಒಂದೇ, ಅವ್ರವ್ರ ಧರ್ಮ ಅವ್ರವ್ರಿಗೆ ಉಂಟು. ಭಾರತದಲ್ಲಿ ಯಾವ ಧರ್ಮ ಇರಬೇಕು ಆ ಧರ್ಮಕ್ಕೆ ಮಾತಾಡೋಂಥದ್ದು ತಕ್ಕನಾಗಿ ಮಾತಾಡಬೇಕು. ಇವರು ಯಾವ ಥರ ಇದ್ದಿದ್ದು ಅದಕ್ಕೆ ಹೋಗಿ ಸೇರ್ಕೊಂಡು ಇದಕ್ಕೆ ಹೋಗಿ ಸೇರ್ಕೊಂಡು ಆ ಥರ ಮಾತಾಡಬಾರ್ದು, ತಪ್ಪಾಗುತ್ತೆ ಸರ್ ಆ ಥರ. ಸರ್, ಪ್ರಸ್ತುತ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ? ಪ್ರಸ್ತುತ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ಬೇಕು ಅಂದರೆ ಅಭಿವೃದ್ಧಿ ನಿಲ್ಲಿಸ್ಬಿಟ್ಟವ್ರೆ, ಇವಾಗೆಲ್ಲ ಜನಗಳನ್ನೆಲ್ಲ ಮನಗಿಸ್ತವ್ರೆ, ನೋಡ್ಬೇಕು ಮುಂದಕ್ಕೆ ಏನು ಮಾಡ್ತಾರೆ ಅವರು ಅಂತವ. ಜನಗಳನ್ನೆಲ್ಲ ಮನಿಕತ್ತವ್ರೆ ಪುಕ್ಸಟ್ಟೆ ಭಾಗ್ಯಗಳಿಗೆ, ನೋಡುವ ಏನು ಅಂತವ ಮುಂದಕ್ಕೆ. ಅವ್ರವ್ರೇ ಭಾಗ್ಯಗಳನ್ನ ಎಲ್ಲಿವರೆಗೆ ನಿಲ್ಲಿಸ್ತಾರೆ, ಎಷ್ಟು ವರ್ಷ ನಿಲ್ಲಿಸ್ತಾರೆ, ಮುಂದಕ್ಕೆ ನೋಡಿ ಮಾತಾಡ್ಬೇಕು ಅದ್ರ ಬಗ್ಗೆ. ಸರ್, ಕರೆಂಟ್ ಬಿಲ್ಲೆಲ್ಲ ಫ್ರೀ ಬಂತು? ಕರೆಂಟ್ ಬಿಲ್ಲು ನಮಗೇನು ಫ್ರೀ ಕೊಟ್ಟಿಲ್ಲ ಸರ್, ಇನ್ನುವೆ ನಾವು ಮಾಡೋದು ಮಾಡಿದ್ದೀವಿ. ಅದರಲ್ಲೂ 30 ರೂಪಾಯಿ 20 ರೂಪಾಯಿ ಹಾಕಿದ್ದಾರೆ, ನೋಡುವ ಏನು ಅಂತವ. ಫ್ರೀ ಅಂತಂದ್ರೆ ನಮಗೆ ಫ್ರೀ ಅಂತಂದರೆ ಇನ್ನೂ ಯಾವತ್ತೂ ಕೊಟ್ಟಿಲ್ಲ, ನಾವಂತೂ ಮಾಡೋದು ಮಾಡಿದ್ದೀವಿ, ಬಂದಿಲ್ಲ ಇನ್ನುವೆ, ನೋಡುವ ಮುಂದಿನ ಸತಿ. ಮುಂದಿನ ಸತಿಗೆ ನೋಡುವ ಯಾವ ಥರ ಬರುತ್ತೆ ಏನು ಅಂತ ಅಂತ. ಸರ್, ಈಗ ನರೇಂದ್ರ ಮೋದಿಜಿ ಅವರ ವ್ಯಕ್ತಿತ್ವದ ಬಗ್ಗೆ ಏನು ಹೇಳ್ತೀರಿ ಸರ್? ಅವ್ರ ವ್ಯಕ್ತಿತ್ವ ಬಗ್ಗೆ ಮಾತಾಡೋಷ್ಟು ಕೆಪಾಸಿಟಿ ನನಗಿಲ್ಲ ಅಣ್ಣ. ಬೇರೆಯವ್ರು ಬೇಕಾದ್ರೆ ಮಾತಾಡೋರು, ಅವ್ರಿಗೆ ಅವ್ರಿಗೆ ಗೊತ್ತಿರ್ಬೇಕು ಯಾವ ಥರ ಕೆಪಾಸಿಟಿ ಇದೆ ಅಂತ. ನಮಗೂ ಎಷ್ಟು ಇಲ್ಲ ಅಣ್ಣ, ಸೊ ಅವ್ರ ಬಗ್ಗೆ ಮಾತಾಡೋಷ್ಟು ನಮಗೂ ಇಲ್ಲ, ಇಲ್ಲಿರೋ ಯಾವನಿಗೂ ಅಧಿಕಾರ ಇಲ್ಲ. ಅವ್ರು ಆ ಥರ ಇದ್ದಾರೆ, ಅವ್ರ ಬಗ್ಗೆ ಅವ್ರು ನಾವು ಮಾತಾಡೋಷ್ಟು ಕೆಪಾಸಿಟಿ ನಮಗಿಲ್ಲ. ಅವರೇ ಬರಲಿ ಅಂತ ಹೇಳ್ತಿರ ಲೋಕಸಭೆ? ಅವ್ರು ಇದ್ದರೆ ಇದು ಬೆಸ್ಟ್ ಅಣ್ಣ. ಈ ಬೇರೆಯವ್ರ ಬಗ್ಗೆ ಎಲ್ಲ ಕರ್ಕೊಂಬಂದು ಕುಣಿಸ್ಬಿಟ್ಟು ಗೊತ್ತಿಲ್ದಾರನ್ನೆಲ್ಲವ ಹಾಡ ಮಕ್ಕಳುಗಳಿಗೆ ಬುಗ್ರಿ ಕೊಟ್ಟಂಗೆ ಆಗುತ್ತೆ, ತಿರುಗಿಸ್ತಾರೆ ಆಮೇಲೆ ಏನೇನು ಎತ್ತೆತ್ತ ಅಂತವ. ಇಂಡಿಯಾನ ಬೇಡ, ಒಳ್ಳೇದಲ್ಲ. ಮೋದಿಜಿ ಅವರು ಬೆಸ್ಟ್ ಗುಡ್ಡು, ಅವ್ರು ಏನು ಅಂತ ಮುಂದಕ್ಕೆ ನೋಡುವ. ನಮ್ಮ ದೇಶಕ್ಕೆ ಬ್ರಿಟಿಷರಿಟ್ಟ ಇಂಡಿಯಾ ಹೆಸರು ಬೇಕಾ ಅಥವಾ ಸನಾತನವಾಗಿರೋ ಭಾರತ ಹೆಸರು ಬೇಕಾ? ಭಾರತ ಈಸ್ ಬೆಟರ್ ಐ ಥಿಂಕ್ ಸೊ. ಭಾರತ ಆದರೆ ಚೆನ್ನಾಗಿ ಅನ್ಕೊಂತಾರೆ. ಸರ್, ನಮ್ಮ ಸನಾತನ ಧರ್ಮದ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಿದ್ದಾರೆ, ಅವ್ರಿಗೆ ಏನು ಹೇಳ್ತೀರಿ ಸರ್? ಅದು ತಪ್ಪು, ದಟ್ಸ್ ಇಂಡಿವಿಜುವಲ್ ಅಲ್ವಾ. ಇವಾಗ ದೇವರು ಅನ್ನೋದು ವಿ ಟ್ರೀಟ್ ಲೈಕ್ ಎ
ಪೇರೆಂಟ್ಸ್ ಥರನೇ. ಏನಕ್ಕಂದರೆ ಭಾಳ ಮಂದಿ ಚಿಕ್ಕವರಿಂದ ಇರಬೇಕಾದ್ರೇ ಅದು ಅವ್ರ ಫ್ಯಾಮಿಲಿ ಒಂದು ಪಾರ್ಟ್ ಆಗಿರ್ತಾರೆ, ಮನೆ ದೇವರು ಅದು ಇದು ಅಂತ ಒಂದು ಪಾರ್ಟ್ ಆಗೇ ಇರ್ತಾರೆ. ಸಡನ್ಲಿ ಇವಾಗ ಇನ್ನೊಬ್ರ ಫೀಲಿಂಗ್ಸ್ ಆರ್ ಇನ್ನೊಬ್ರ ಒಪಿನಿಯನ್ ಮೇಲೆ ನೀವು ತಪ್ಪು ಅಂತ ಡೈರೆಕ್ಟಾಗಿ ಹೇಳ್ದಂಗೆ ಅದು ಇಟ್ಸ್ ನಾಟ್. ಇವಾಗ ನೀವು ಸೋಷಲಿಸ್ಟ್ ಆಗಿ ಎಲ್ಲರದು ಮುಸ್ಲಿಮ್ ಕ್ರಿಶ್ಚಿಯನ್ ಅವ್ರ ದಿಸ್ ಒನ್ ಎಲ್ಲ ಹೇಳಿದ್ರೆ ಓಕೆ ಇದೊಂದೇ ತಪ್ಪು ಅಂದರೆ ಉಳ್ಕಿದ್ದೆಲ್ಲ ರೈಟ್ ಅಂತನಾ? ದಟ್ಸ್ ನಾಟ್ ದ ವೇ, ಅದು ಕರೆಕ್ಟ್ ಅಲ್ಲ. ಸರ್, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ಬಿಜೆಪಿ ಇಸ್ ಐ ಫೆಲ್ಟ್ ಗುಡ್, ಚೆನ್ನಾಗಾಗ್ತಿದೆ. ಸೋ ಮೆನಿ ನ್ಯೂ ಇಂಪ್ಲಿಮೆಂಟೇಷನ್ಸ್ ಬಂದಿದೆ, ಸೋ ಮೆನಿ ಎಡಿಟಿಂಗ್ಸ್ ಆಗಿದ್ದಾವೆ, ಚೆನ್ನಾಗಾಗಿದೆ, ಐ ಫೆಲ್ಟ್ ಗುಡ್ ಆನ್ ಇಟ್. ಭಾರತ ಎಕಾನಮಿಯಲ್ಲಿ 5th ಪ್ಲೇಸಿಗೆ ಬಂದಿದೆ, ಇನ್ನು 3rd ಪ್ಲೇಸಿಗೆ ತರ್ತೇನೆ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀವಿ? ಅವ್ರು ತರೋದಲ್ಲ, ಎಲ್ಲ ನಾವು ಒಟ್ಟಿಗೆ ಪುಷ್ ಮಾಡಬೇಕು. ಓನ್ಲಿ ಒನ್ ಮ್ಯಾನ್ ಕೆನಾಟ್ ಡೂ ಎವ್ರಿಥಿಂಗ್ ಅಲ್ವಾ? ಅದಕ್ಕೋಸ್ಕರ ನಾವು ಒಂದು ಲಿಟಲ್ ಪುಷ್ ಇರಬೇಕು, ಎವ್ರಿ ಒನ್ ಅ ಲಿಟಲ್ ಪುಷ್ ಆಗುತ್ತೆ ಆಗುತ್ತೆ ಆಗುತ್ತೆ. ಬಟ್ ಎಲ್ಲರೂ ಎಜುಕೇಟೆಡ್ ಆಗಿರಬೇಕು, ಸ್ವಲ್ಪ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗಿರಬೇಕು, ಎಲ್ಲ ಲೈಕ್ ಎಲ್ಲ ನಮ್ಮದು ಓನ್ ಮಾಡ್ಕೊಂಡಿರಬೇಕು. ಈ ಕಂಟ್ರಿ ನಂದು, ನಾನು ಎಲ್ಲೋ ಏನೋ ಮಾಡ್ತಿದ್ದೀನಿ ಅದೆಲ್ಲ ಹಾಕ್ತೀನಿ ಅಂದ್ರೆ ಆಗಲ್ಲ. ದೇರ್ ಈಸ್ ಅ ಸರ್ಟನ್ ರೂಲ್ಸ್, ಹಂಗೆ ಬದುಕಿದ್ರೆ ಆಗುತ್ತೆ. ಇಟ್ಸ್ ನಾಟ್ ಎ ಬಿಗ್ ಡಿಫಿಕಲ್ಟ್ ಆಸ್, ಎಲ್ಲರೂ ಒಂದೇ ಒಟ್ಟಿಗೆ ಒಂದೇ ಲೈನಲ್ಲಿ ಇರಬೇಕು. ಮೆಜಾರಿಟಿ ಆಫ್ ಪೀಪಲ್, ನಾಟ್ ಎವ್ರಿ ಒನ್. ನರೇಂದ್ರ ಮೋದಿಜಿಯವರು ಬರಲಿ, ಬಂದರೆ ಚೆನ್ನಾಗಿ ಅಂತ. ಸರ್, ನಮ್ಮ ದೇಶಕ್ಕೆ ಬ್ರಿಟಿಷರಿಟ್ಟ ಇಂಡಿಯಾ ಹೆಸರು ಬೇಕಾ, ಪುರಾಣಗಳ ಪ್ರಕಾರ ಇರುವ ಭಾರತ ಹೆಸರು ಬೇಕಾ? ಇಂಡಿಯಾ ಅಂತ ಬೇಕು. ಇಂಡಿಯಾ ಅಂತ ಬೇಕು, ಹೌದು. ಯಾಕೆ ಸರ್? ಅದೇ ಇಂಡಿಯಾ ಇದ್ರೇ ಅದಕ್ಕೊಂದು ಮರ್ಯಾದೆ. ಭಾರತ ಅನ್ನೋದು ಬಂದ್ಬಿಟ್ಟು ಒಬ್ಬರೇ ಇದ್ದರೆ ಪರವಾಗಿಲ್ಲ, ಇಲ್ಲಿ ಹಲವಾರು ಜನಗಳಿರೋದ್ರಿಂದ ಇಂಡಿಯಾ ಅಂತ ಇರೋದೇ ಒಳ್ಳೆಯದು. ಇಂಡಿಯಾ ಅಂದರೆ ಒಳ್ಳೆಯದು, ಹೌದು. ಆದರೆ ಪುರಾಣಗಳ ಪ್ರಕಾರ ಭಾರತ ಅಂತ ಹೆಸರಿದೆ? ಪುರಾಣಗಳು ಇದ್ದಿರ್ಬೋದು, ಇಲ್ಲ ಅಂತ ಹೇಳಿಲ್ಲ. ನಾವು ಇಂಡಿಯಾ ಯಾವಾಗ ಸಪ್ರೇಟ್ ಆಯಿತು ಅವಾಗ ಇಂಡಿಯಾನೇ ಬಂದಿರೋದು, ಅವಾಗಿಂದ ಇಂಡಿಯಾನೇ ಇರಬೇಕು ಅಂತ. ಇಂಡಿಯಾ ಇರಬೇಕು ಅಂತ ಹೇಳಿ. ಅಂದರೆ ಬ್ರಿಟಿಷರು ಇಟ್ಟೋದು ಹೆಸರು ಇರಲಿ ಅಂತ? ಬೇಡ, ಅದು ಬೇಡ. ಬ್ರಿಟಿಷವ್ರದ್ದು ಬೇಡ. ಬ್ರಿಟಿಷರು ಇಟ್ಟ ಹೆಸರು ಇಂಡಿಯಾ ಅಲ್ಲ ಸರ್? ಅದು ಇಂಡಿಯಾ ಇಟ್ಟಿರೋದು, ಆಮೇಲೆ ಇವ್ರು ಬಂದಮೇಲೆ ಸ್ವತಂತ್ರ ಆದಮೇಲೆ ಇವರು ಅದೇ ಇಂಡಿಯಾ ತಾನೇ ಫಾಲೋ ಮಾಡಿದ್ರು. ಈಗ ಭಾರತ ದೇಶ ಅಂತ ಹೇಳಿದ್ರೆ ಏನು ಮಾಡತ್ತೀಯ ಸರ್? ಬ್ರಿಟಿಷರಿಗೆ ನಾಲಗೆ ಮಗರುದಿಲ್ಲ ಅಂತೇಳಿ ಇಂಡಿಯಾ ಅಂತೇಳಿ ಹೆಸರಿಟ್ರು, ಈಗ ಅದೇ ಬೇಕು ಅಂತ ಹೇಳ್ತಿದ್ದೆ ಸರ್. ಅವಾಗ ಅವರು ಇಟ್ಟಿಲ್ಲ ಅಂತಲೂ ನಾವು ಇಡೋದಕ್ಕೆ ರೆಡಿಯಾಗಿ ಇದ್ದಿದ್ರು ಆ ಕಾಲದಲ್ಲೇ. ಅವ್ರು ಹೋದ್ಮೇಲೇ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿಕೊಂಡ್ರು ಅಷ್ಟೇ. ಆದರೆ ಭಾರತ ಅನ್ನೋದು ಬಂದ್ಬಿಟ್ಟು ಒಂದೇ ಇದು ಇದ್ದರೆ ಪರವಾಗಿಲ್ಲ. ಇವಾಗ ಪಾಕಿಸ್ತಾನ ಅಂತಾರೆ, ಬರೀ ಮುಸ್ಲಿಮ್ಗಳು ಬಿಟ್ಟರೆ ಬೇರೆ ಯಾರು ಇಲ್ಲ. ಇಂಡಿಯಾದಲ್ಲಿ ಹಂಗಲ್ಲ, ಎಲ್ಲ ಭಾಷೆಯವರು ಇದ್ದಾರೆ. ಸೊ ಅದರಿಂದ ಇಂಡಿಯಾನ ಇದ್ರೇ ಒಳ್ಳೆಯದು. ಈಗ ಎಲ್ಲ ಭಾಷೆಯವರೆಲ್ಲ ಇದ್ದರೆ, ಅಂದರೆ ಮುಸ್ಲಿಮರು ಇದ್ದರೆ, ಕ್ರಿಶ್ಚಿಯನರು ಇದ್ದರೆ, ಭಾರತ ಅಂತ ಹೆಸರಿಟ್ಟರೆ ಅವ್ರಿಗೆ ಏನು ಸಮಸ್ಯೆ ಆಗ್ತದೆ? ಸಂಬಂಧ ಏನಿಲ್ಲ, ಅದೇನಿದ್ರು ಆಗಲ್ಲ. ನೀವೇ ಹೇಳಿದ್ರೆ ಇಂಡಿಯಾ ಬೇಕು ಅಂತ. ಅದು ಇಂಡಿಯಾ ಬೇಕು ಅಂತಲೇ ಇಷ್ಟು ಎಷ್ಟೋ ವರ್ಷದಿಂದ ಇಂಡಿಯಾ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಮಾಡಿದ್ರೆ ಅದರಿಂದ ಏನು ಆಗುತ್ತೆ ನನಗೆ? ಸರ್, ಸಾವಿರಾರು ವರ್ಷಗಳ ಹಿಂದೆ ಭಾರತ ಅಂತಲೇ ಹೆಸರಿತ್ತು. ಬ್ರಿಟಿಷರು ಭಾರತಕ್ಕೆ ಬಂದರು, ಅವರಿಗೆ ಇಂಡಿಯಾ ಅಂತ ಅಂದರೆ ಭಾರತೀಯರು ಅಂತ ಹೇಳಲಿಕ್ಕೆ ಆಗದೆ ಇಂಡಸ್ ವ್ಯಾಲಿಯಿಂದ ಬಂದದಕ್ಕೆ ಇಂಡಿಯಾ 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 ಆಯಿತು. ಅದನ್ನೇ ಕಾಂಗ್ರೆಸ್ ಗೌರ್ಮೆಂಟ್ ಮತ್ತೆ ಆಡಳಿತಕ್ಕೆ ಬಂದು ಕಂಟಿನ್ಯೂ ಮಾಡಿ. ಭಾರತ ಅಂತ ಬಂದರೆ ಏನಾಗುತ್ತೆ ಜನಗಳಿಗೆ? ಅದರಿಂದ ಏನಾದರೂ ಒಳ್ಳೇದಾಗುತ್ತೆ ಹೇಳಿ? ಏನೂ ಆಗಲ್ಲ. ಇವಾಗ ಹೆಂಗೆ ಇರ್ತದೆ ಹಂಗೆ ಇರ್ತದೆ ಭಾರತ ಅಂತ ಬಂದ್ರೂ. ಅದರಿಂದ ಇಂಡಿಯಾನೇ ಇದ್ದು ಹೋಗಲಿ, ಏನು ಪ್ರಯೋಜನ ಇಲ್ಲ. ಜಪಾನ್ನ ಕರೆನ್ಸಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಜಪಾನ್, ರಿಸರ್ವ್ ಬ್ಯಾಂಕ್ ಆಫ್ US ಆ ಥರ ಬರ್ತದೆ. ಆದರೆ ಇಂಡಿಯಾದು ಅಂದರೆ ನಮ್ಮ ಭಾರತದ ಕರೆನ್ಸಿಯಲ್ಲಿ ಒಂದು 500 ರೂಪಾಯಿ ತೆಗೆದು ನೋಡಿದರೆ ಒಂದು ಸೈಡ್ ಹಿಂದಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಭಾರತ್ ಅಂತ ಇರ್ತದೆ, ಇಂಗ್ಲೀಷಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಎರಡೆರಡು ಹೆಸರು ಇರ್ತದೆ. ಯಾಕೆ ನಮ್ಮ ದೇಶಕ್ಕೆ ಒಂದು ಮಾಡಬೇಕು? ಅವ್ರು ಒಂದು ಮಾಡಲಿಲ್ಲ, ಇವಾಗ ಅದನ್ನು ಇದು ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಜನಗಳಿಗೆ ಅದರಿಂದ ಏನು ಉಪಯೋಗ ಇದೆ ಅಂತ ನನಗೆ ಗೊತ್ತಾಗಬೇಕು ಅಷ್ಟೇ. ಅಂದರೆ ಇಂಡಿಯಾ ಬೇಡ ಭಾರತ ಅಂತ ಇರಲಿ ಅಂತ ಹೇಳ್ತೀರಾ? ಇಲ್ಲ, ಇಂಡಿಯಾನೇ ಬೇಕು. ಇಂಡಿಯಾನೇ ಬೇಕು, ಹೌದು. ಸರ್, ನಮ್ಮ ದೇಶಕ್ಕೆ ಬ್ರಿಟಿಷರಿಟ್ಟ ಇಂಡಿಯಾ ಹೆಸರು ಬೇಕಾ, ಸನಾತನ ಧರ್ಮ ಅಂದರೆ ಪುರಾಣಗಳ ಪ್ರಕಾರ ಇರುವ ಭಾರತ ಹೆಸರು ಬೇಕಾ? ನಮ್ಮ ಅಭಿಪ್ರಾಯದ ಪ್ರಕಾರ ಭಾರತನೇ ಚೆನ್ನಾಗಿದೆ ಅನಿಸುತ್ತೆ, ಭಾರತನೇ ಒಳ್ಳೆಯದು. ಸರ್, ಈಗ ಸನಾತನ ಧರ್ಮಗಳ ಬಗ್ಗೆ ಅವಹೇಳನಕಾರಿ ಮಾತನಾಡ್ತಿದ್ದಾರೆ, ಅವ್ರಿಗೆ ಏನು ಹೇಳ್ತೀರಿ? ಮಾತಾಡೋರು ಮಾತಾಡ್ತಾರೆ, ಮಾತಾಡೋರು ಏನು ಇಲ್ಲಿ ಬದಲಾವಣೆ ಮಾಡೋಕ್ಕಾಗಲ್ಲ. ಸುಮ್ಮನೆ ಪೊಲಿಟಿಷಿಯನ್ಸ್ ಅದು ಇದು ಮಾತಾಡಿ ಎಲ್ಲರೂ ನೆಮ್ಮದಿ ಹಾಳು ಮಾಡ್ತಾರೆ ಬಿಟ್ಟರೆ ಏನು ಜನದಲ್ಲಿ ಕೋಪ ಆವೇಶನ ಜಾಸ್ತಿ ಮಾಡ್ತಾರೆ. ಅವರಿಂದ ಏನು ಇದ್ರಲ್ಲಿ ಬದಲಾವಣೆಗಳೇನಾಗ್ತಾ ಇಲ್ಲ. ಸುಮ್ಮನೆ ಮಾತಾಡೋದ್ರಿಂದ ಏನಾಗುತ್ತೆ ಹೇಳಿ? ಏನಾದರೂ ಮಾಡಬೇಕು ಅಂದರೆ ಕೆಲಸ ಕಾರ್ಯಗತ ಮಾಡಬೇಕು. ಸುಮ್ಮನೆ ಮಾತಾಡೋದ್ರಿಂದ ಏನಾಗುತ್ತೆ? ಏನೂ ಆಗಲ್ಲ. ಸರ್, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್? ನಮ್ಮದು ಬಿಜೆಪಿಗೇನೆ. ಯಾಕೆ ಸರ್? ಬಿಜೆಪಿ ನೋಡ್ತಾ ಇದ್ದೀವಲ್ಲ ದೇಶ ಯಾವ ರೀತಿ ನಡೀತಾ ಇದೆ ಅಂತ. ಯಾರೋ ಗೊತ್ತಿಲ್ಲದವ್ರ ಕೈಲಿ ಕೊಟ್ಟು ದೇಶನ ಹಾಳು ಮಾಡ್ಕೊಳೋಕ್ಕಿಂತ ಓಕೆ, ಅಲ್ಪ ಸ್ವಲ್ಪನಾದ್ರೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಇಂಥವ್ರಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೇಶ ಭಾರತ, ಭಾರತ ಅಂತಲೇ ಹೆಸರು ಇರಲಿ ಅಂತೇಳಿ ಜನ ಬಯಸಿದ್ದಾರೆ. ಕ್ಯಾಮರಾ ಪರ್ಸನ್ ಗೌತಮ್ ಜೊತೆ ಜಗದೀಶ್, ಟಿವಿ ವಿಕ್ರಮ, ಬೆಂಗಳೂರು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.